And press the bell icon. ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕಚೇರಿಗಳಿಗೆ ಮುತ್ತಿಗೆ ಹಾಕೋದಾಗ್ಬೋದು. ಬೆಂಗಳೂರು ಏನು ಇವತ್ತು ನಾವು ಒಂದು ನಮ್ಮ ಜನರಿಗೆ ಒಂದು ಮಾತು ಕೊಟ್ಟಿದ್ವಿ. ಇದು ರೈತರ ಪರ ಏನು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನೀವು ಬೆಲೆ ಕೊಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಕೇರ ಜಾಮಿನಿಂದ ಬೆಂಗಳೂರಿನ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡಕ್ಕೆ ನಾವು ರೆಡಿ ಇದೀವಿ. ಮುಂದಿನ ದಿನಗಳ ಉಗ್ರ ಹೋರಾಟ ಕೂಡ ಮಾಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ನಾವು ಮನವಿ ಮಾಡ್ತಾ ಇದೀವಿ ಮತ್ತೆ ಎಚ್ಚರಿಕೆ ಕೊಡ್ತಾ ಇದೀವಿ. ಪ್ರಾಣ ಹೋದ್ರೂ ಪರವಾಗಿಲ್ಲ, ರೈತ ಪರ ನಿಲ್ತೀವಿ, ನಮ್ಮ ಮೈಸೂರು ಮಂಡ್ಯ ಜನತೆ ಪರ ನಾವು ನಿಲ್ತೀವಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ನನ್ನ ಒಂದು ಮತ್ತೆ ಮುಗಿಸ್ತೀನಿ. ಏನು ಶ್ರೀರಂಗಪಟ್ಟಣ ತಾಲೂಕ್ ಆಫೀಸು ಮಿನಿ ವಿಧಾನಸೌಧ ಅಂತ ಏನ್ ಹೇಳ್ತೀವಿ. ಇವತ್ತು ಸೇರಿರುವ ಎಲ್ಲ ನನ್ನ ರೈತ ಮುಖಂಡರುಗಳಿಗೆ ಮೊದಲಿಗೆ ವಂದಿಸುತ್ತಾ ಈ ಒಂದು ಹೋರಾಟಕ್ಕೆ ಈ ಒಂದು ಪಾದಯಾತ್ರೆಗೆ ಬಂದಿರುವಂತಹ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಕಷ್ಟು ಜನರು ಈ ಒಂದು ವೇದಿಕೆಗೆ ಬಂದಿದ್ದಾರೆ. ನಿಮ್ಮೆಲ್ರಿಗೂ ನಮಸ್ಕರಿಸ್ತಾ ನನ್ನ ಒಂದು ಎರಡು ಮಾತನ್ನ ಮಾತಾಡ್ತೀನಿ. ವಿಷಯ ಏನಪ್ಪ ಅಂದ್ರೆ ನಾವು ರೈತರ ಮಕ್ಕಳು, ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡಿಗರಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲು ಆದ್ಯತೆ ಸಿಗ್ಬೇಕಂತ ಹೋದ ವರ್ಷ ನವೆಂಬರ್ನಿಂದ ಈ ವರ್ಷ ಫೆಬ್ರವರಿವರೆಗೂ 102 ದಿನ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕಂತ ಒಂದು ಹೋರಾಟ ಮಾಡಿದ್ವಿ. ಇದು ಕರ್ನಾಟಕದ ಇತಿಹಾಸ ಇದು. ಯಾಕೆ ಗೊತ್ತಾ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ರೈತರು ನಮ್ಮ ನೆಲ ಜಲ ಭಾಷೆ ಉಳಿಬೇಕು ಅಂತ ಪ್ರತಿಯೊಂದು ಇವತ್ತು ಒಂದೊಂದು ಮನೇಲಿ ಒಬ್ಬೊಬ್ಬ ಹೋರಾಟಗಾರರು ಬರಲೇಬೇಕಾಗಿದೆ. ಅವ್ರ ಮನೆಗೆ ನ್ಯಾಯ ಸಿಗ್ಬೇಕಂದ್ರೆ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ, ಮನೆಗೊಬ್ಳು ಒಬ್ಬವ ಮುನ್ನುಗ್ಗಿ ಬಾರವ್ವ. ಏನು ನಮ್ಮ ಹಿರಿಯರು ಅವತ್ತಿನ ದಿನ ಹೇಳಿದ್ರು, ಇವತ್ತು ನಮ್ಮ ನೆಲದಲ್ಲಿ ನಾವು ಉಳಿಬೇಕಂದ್ರೆ, ನಮ್ಮ ನೆಲದಲ್ಲಿ ನಾವು ನಮ್ಮ ಮಕ್ಕಳು ಮುಂದಿನ ಜನಾಂಗ ಉಳಿಬೇಕಂದ್ರೆ ಏನು ಇವತ್ತು KRS ಡ್ಯಾಮು ಒಂದು ಅಕ್ಕಪಕ್ಕದ ಅಕ್ರಮ ಕಲ್ಲುಗಣಿಗಾರಿಕೆ ಏನ್ ಮಾಡ್ತಾ ಇದಾರೆ. ಇದು ತುಂಬಾ ಇಲ್ಲಿರುವಂತ ಮೈಸೂರು ಮಂಡ್ಯದ ಜನತೆಗೆ ಮಾತ್ರ ಅಲ್ಲ, ಇದು ನೋವು ಕರ್ನಾಟಕದ ಜನತೆಗೆ ಆಗ್ತಿರುವಂತ ಒಂದು ದೊಡ್ಡ ಅವಮಾನ. ರಾಜ್ಯ ಸರ್ಕಾರ ಏನು ಜನಪ್ರತಿನಿಧಿಗಳು, ನೀವು ಬದುಕಿದ್ದೀರಿ ಅಂದ್ರೆ ಬದುಕಿರೋ ಕೆಲಸ ಮಾಡಿ, ಇಲ್ಲ ಸತ್ತೋಗಿದ್ದೀನಿ ಅಂದ್ರೆ ಬಿಟ್ಬಿಟ್ ಬಂದ್ರೆ ಬೇರೆಯವ್ರು ಕೊಡಿ ಜಾಗರಣ ಮಾಡ್ತಾರೆ. ನಿಮ್ಗೆ ತಾಕತ್ ಇದ್ರೆ ಇವತ್ತು ನಮ್ಮ ರೈತರು ಒಂದೊಂದು ದಿನ ಒಂದೊಂದು ಕ್ಷಣ ಇವತ್ತು KRS ಡ್ಯಾಮ್ ನಿಂದ ಶ್ರೀರಂಗಪಟ್ಟಣದವರೆಗೂ ಪಾದಯಾತ್ರೆ ಬರಬೇಕು, ಹೋರಾಟ ಮಾಡಬೇಕು. ಯಾಕೆ ನೀವು ಎಲ್ಲಿದ್ದೀರಾ, ಯಾರಿಂದ ನೀವು ನಾಯಕರಾಗಿದ್ದೀರಾ? ನೀವು ನಾಯಕರಾಗಿರೋದು ನಮ್ಮ ಕರ್ನಾಟಕದಲ್ಲಿರುವ ಕನ್ನಡಿಗರು ನಿಮ್ಗೆ ಮತ ಹಾಕಿ ಕೆಲ್ಸಿದ್ದಾರೆ. ನೀವು ನಮ್ಮ ಜನತೆ ಉಳಿಸುವಂತ ಕೆಲಸ ನೀವು ಮಾಡ್ಬೇಕೇ ಹೊರತು ಯಾರೋ ಎಲ್ಲಿಂದ ಬಂದ್ರು ಅಂದ್ಬಿಟ್ಟು ಬೇರೆ ಬೇರೆ ಪಕ್ಕದ ರಾಜ್ಯಗಳಿಂದನೋ ಪಕ್ಕದ ದೇಶಗಳಿಂದ ಬಂದಂತ ಅಕ್ರಮ ಕಲ್ಲುಗಣಿಗಾರಿಕೆ ಮಾಡಂತವ್ರಿಗೆ, ಶ್ರೀಮಂತರುಗಳಿಗೆ, ನಮ್ಮ ರೈತರ ನೆಲನ ರೈತರಿಗ ಏನು ನಮ್ಮ ಕಾವೇರಿ ನೀರು ಕಾವೇರಿ ತಾಯಿ ಉಳಿಸ್ಕೋಬೇಕು ಅಂತ ನಾವೇನು ಇವತ್ತು ಸೇರಿದೀವಿ. ಈ ಹೋರಾಟ ಇವತ್ತು ಅಂತ್ಯಗೊಳ್ಬೇಕು. ಇದು ಅಂತ್ಯಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಇವತ್ತು KRS ಡ್ಯಾಮ್ನಿಂದ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ KRS ಡ್ಯಾಮ್ನಿಂದ ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡಬೇಕಾಗ್ತದೆ. ಇದು ನಾನು ಕೇಳ್ಕೊಳ್ಳೋದು ಶ್ರೀರಂಗಪಟ್ಟಣದ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ ಮತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ಪ್ರಾಣವನ್ನು ಸರಿ ಈ ಹೋರಾಟ ಇವತ್ತು ನಡೆದಂತ ಪಾದಯಾತ್ರೆಗೆ ನೀವು ಗಮನದಲ್ಲಿಟ್ಕೊಂಡು ಈ ಒಂದು ಹೋರಾಟನ ಯಶಸ್ವಿಗೊಳಿಸಬೇಕು. ಈ ಒಂದು ಹೋರಾಟ ಯಾಕೆ ಬಂದಿದೀವಿ, ಈ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಪ್ರಾಣವನ್ನು ಪರವಾಗಿಲ್ಲ. ನಾವು ಈ ಹೋರಾಟನ ಯಶಸ್ವಿಗೊಳಿಸ್ತೀವಿ. KRS ಡ್ಯಾಮ್ ಉಳಿಸುವಂತ ಕೆಲಸನ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಹೋರಾಟ ಮಾಡೋಣ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ನಾನು ಎಸ್ ರಾಘವೇಂದ್ರ ಕೂಡ ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ, ನಾನು ಹುಟ್ಟಿದ್ದು ಹಾಸನ್ ಜಿಲ್ಲೆ ಅರಕಲಗೂಡು ತಾಲೂಕು ಸಿದ್ದಾಪುರ ಗ್ರಾಮದ ನಿವಾಸಿ. ಯಾಕೆಂದ್ರೆ ರೈತರ ಕಷ್ಟ ಏನು, ರೈತರ ಮಕ್ಕಳ ಕಷ್ಟ ಏನು, ರೈತರ ಮಕ್ಕಳು ಉಳಿಬೇಕು, ಕಾರ್ಮಿಕರ ಮಕ್ಕಳು ಉಳಿಬೇಕು, ಎಲ್ಲಾ ವರ್ಗದ ಜನರು ಉಳಿಬೇಕಂತ
ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗ್ಬೇಕಂತ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 102 ದಿನ ಮಾಡಿದೀವಿ. 102 ದಿನ ದಯಮಾಡಿ ಇವತ್ತು ನಮ್ಮ ರೈತರು ಏನು ಪಾದಯಾತ್ರೆ ಮಾಡಿದ್ರೆ ಇದನ್ನ ನೀವು ಆದಷ್ಟು ಬೇಗ ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ಬೇಕಂತ ಈ ಒಂದು ಸಭೆಯಲ್ಲಿ ಹೇಳ್ತೀನಿ. ಇವತ್ತು ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ನನ್ನ ಒಂದು ಮನವಿ ಮತ್ತು ಎಚ್ಚರಿಕೆ, ಇವತ್ತೇನು ನಾವೆಲ್ಲರೂ ಸೇರಿದೀವಿ ಅಕ್ರಮ ಗಣಿಗಾರಿಕೆ, ನಮ್ಮ ಏನು ಕೆಆರ್ಎಸ್ ಡ್ಯಾಮ್ ನ ಉಳಿಸ್ಕೊಬೇಕು, ನಮ್ಮ ರೈತರು ಉಳಿಬೇಕು ಅಂತ ಏನು ಇವತ್ತು ನಾವು ಈ ಒಂದು ಸಭೆ ಸೇರಿದೀವಿ, ಪಾದಯಾತ್ರೆ ಮಾಡಿದೀವಿ. ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು. ತಾಲೂಕು ದಂಡಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದೀವಿ ಮತ್ತು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮುಂದಿನ ದಿನ ಮುಂದುವರಿಸ್ಬೇಡಿ, ಇದನ್ನ ಇಲ್ಲಿ ಬಗೆಹರಿಸಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ನನ್ನ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.